ನಾವೆಲ್ಲರೂ ಕೂಡ ಇಲ್ಲಿ ಒಂದು ಕಾರಣಕ್ಕೋಸ್ಕರ ಸೇರಿದ್ದೀವಿ. ಎಲೆಕ್ಷನ್ ಯಾವಾಗಲೂ ಕೂಡ ಬರಲ್ಲ, ದಿನವೂ ಬರಲ್ಲ, 5 ವರ್ಷಕ್ಕೊಮ್ಮೆ ಬರುವ ಎಲೆಕ್ಷನ್. ಮೋದಿಯವರು ಕೂಡ ಯಾವಾಗಲೂ ಹುಟ್ಟಲ್ಲ, 100 ವರ್ಷ 200 ವರ್ಷಕ್ಕೊಮ್ಮೆ ಒಂದು ಮೋದಿ ಹೋಗ್ತಾರೆ. ಆ ಥರ ಒಂದು ಮೋದಿ ಸಿಕ್ಕುವಾಗ ನಾವೆಲ್ಲರೂ ಕೂಡ ಏನು ಚಿಂತನೆ ಮಾಡ್ತೀವಿ, ಈ ಮನುಷ್ಯ ಪೂರ್ತಿ ನಾವು ಯಾವ ಥರ ಯೂಸ್ ಮಾಡುವುದು, ಈ ಮನುಷ್ಯ ಇರುವ ಎಲ್ಲ ತಾಕತ್ತು ನಾವು ಯೂಸ್ ಮಾಡಿ ನಮ್ಮ ದೇಶ ಬದಲಾವಣೆಗೆ ನಾವು ಅವ್ರಿಗೂ ಯಾವ ಥರ ತಾಕತ್ತು ಕೊಡುವುದು, ಇದೆಲ್ಲ ಕೂಡ ನಾವು ಚಿಂತನೆ ಮಾಡ್ತೀವಿ. ಇಂಡಿಯಾದಲ್ಲಿ ಎಷ್ಟೋ ಎಲೆಕ್ಷನ್ ಆಗಿತ್ತು, 1950 ಮೊದಲನೇ ಎಲೆಕ್ಷನ್ ಆಗಿ ನಾವು 18th ಎಲೆಕ್ಷನ್ ಲೋಕಸಭಾದಲ್ಲಿ 2024. ಇಲ್ಲಿರುವ ಎಲ್ಲ ದೊಡ್ಡವರು ಕೂಡ ಗೊತ್ತಿರುತ್ತದೆ, ಇದೊಂದು ಭಾಳ ಒಂದು ವಿಶೇಷ ಎಲೆಕ್ಷನ್. ಇಂಡಿಯಾದಲ್ಲಿ ಇದಾದ ಮೇಲೆ ಈ ಥರ ಒಂದು ಎಲೆಕ್ಷನ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಇದಕ್ಕೆ ಮುಂಚೆ ಕೂಡ ಈ ಥರ ಒಂದು ಎಲೆಕ್ಷನ್ ಆಗಿಲ್ಲ. ಕಾರಣ 2014 ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ, ಒಂದು ದೇಶದ ಪ್ರಧಾನಿಯಾಗಿ ಇಂಡಿಯನ್ ಲೀಡರ್ ಆಗಿ ಮೋದಿಜಿಯವರು 26 May 2014 ಪ್ರಧಾನ ಮಂತ್ರಿ ಆ ಚೇರ್ನಲ್ಲಿ ಕೂತ್ಕೊಂಡಿದ್ದರು. 10 ವರ್ಷ ಆದ ಮೇಲೆ ಒಂದು ಇಂಡಿಯನ್ ಲೀಡರ್ ಆಗಿ ಮೋದಿಯವರು ಇಲ್ಲ, ಒಂದು ವರ್ಲ್ಡ್ ಲೀಡರ್ ಆಗಿ ನಮ್ಮ ಮುಂಚೆ ಇದ್ದ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮೋದಿಜಿಯವರು ನೋಡ್ತಾರೆ, ಮೋದಿಜಿಯವರು ಯಾವ ಥರ ಕೆಲಸ ಮಾಡಿ ತೋರಿಸಿದ್ರು ಎಲ್ಲ ನೋಡಿದ್ದಾರೆ. 10 ವರ್ಷದಲ್ಲಿ 25 ಕೋಟಿ ಜನ, ನಾನು ಪುನಃ ಹೇಳ್ತೇನೆ ಮಿತ್ರರೇ ತಾಯಂದ್ರೆ, 10 ವರ್ಷದಲ್ಲಿ 25 ಕೋಟಿ ಜನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, 25 ಕೋಟಿ ಜನ ಇಲ್ಲಿಂದ ನಾವು ಮೇಲೆ ತಗೊಂಡು ಬಂದಿದ್ವಿ. ಇಂದ ಪಾವರ್ಟಿ ಇಂದ ಬಡತನ, ನಮ್ಮ ಸನ್ಮಾನೀಯ ಎಂ ಪಿ ಅವರು, ನಮ್ಮ ಮೆಚ್ಚಿನ 4ನೇ ಬಾರಿ ಎಂ ಪಿ ಆಗಿರುವ, ಬಹಳ ತಯಾರಾಗಿರುವ ನಮ್ಮ ಅಭ್ಯರ್ಥಿ ರಾಘವೇಂದ್ರ ಸಾಹೇಬರು ಮಾತಾಡುವ ಒಂದು ಮಾತು ಹೇಳಿದರು, ಕಾಂಗ್ರೆಸ್ 70 ವರ್ಷದಲ್ಲಿ ಬಡತನ ಬಹಳ ಇಷ್ಟ ಮಾಡಿಕೊಂಡಿದ್ದರು. ಸೊ 70 ವರ್ಷದಲ್ಲಿ ಕೆಲವು ಜನ ಕೆಲಸ ಏನೂ ಮಾಡಿಲ್ಲ, 10 ವರ್ಷದಲ್ಲಿ ಆ ಕೆಲಸ ಮಾಡೋದು ಎಷ್ಟು ಕಷ್ಟ ನಮ್ಮೆಲ್ಲರಿಗೂ ಗೊತ್ತಿರುತ್ತದೆ. 2014 ಮೋದಿಜಿಯವರು ಪವರ್ಗೆ ಬರುವಾಗ 18,000 ವಿಲೇಜ್ನಲ್ಲಿ ಪವರ್ ಇಲ್ಲ, ಒಂದು ಸಣ್ಣ ಒಂದು ಬಲ್ಬ್ ಇಲ್ಲ, 18,000 ವಿಲೇಜ್ನಲ್ಲಿ ಸಣ್ಣ ಒಂದು ಬಲ್ಬ್ ಇಲ್ಲ, 11 ಕೋಟಿ ಮನೆಯಲ್ಲಿ ಟಾಯ್ಲೆಟ್ ಇಲ್ಲ, 11 ಕೋಟಿ ಮನೆಯಲ್ಲಿ 36% ಜನ ಕೈನಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಇಲ್ಲ. ಇದೆಲ್ಲ ನಾವು ಒಂದ್ಸಾರಿ ಜ್ಞಾಪಕ ಇಟ್ಕೊಳ್ಬೇಕಾಗ್ತದೆ. ಕೆಲವೇ ಏನಾಗ್ತದೆ ಸರ್, ತಾಜ್ಮಹಲ್ ಪಕ್ಕದಲ್ಲಿ ಇರುವಾಗ ತಾಜ್ಮಹಲ್ ಅವರು ಎಷ್ಟು ಚೆನ್ನಾಗಿದೆ ನಮಗೆ ಗೊತ್ತಾಗಲ್ಲ. ಅಲ್ಲಿ ಇನ್ನೊಂದು ಒಳ್ಳೆ ರೀತಿಯಲ್ಲಿ ಇರುವ ನಮ್ಮ ಒಂದು ತಂಜಾವೂರು ಟೆಂಪಲ್ಲು, ಅಲ್ಲದೆ ಶಿವಮೊಗ್ಗ ಭದ್ರಾವತಿಯಲ್ಲಿರುವ ಒಳ್ಳೆ ಒಂದು ನಮ್ಮ ಹಿಂದೂ ಕಲ್ಚರ್ನಲ್ಲಿ ಇರುವ ಒಂದು ಟೆಂಪಲ್, ಒಂದು ವಿಶೇಷ ಪಕ್ಕದಲ್ಲಿ ಕೂತ್ಕೊಳ್ಳುವಾಗ ನಮಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. 10 ವರ್ಷ ಆದ ಮೇಲೆ ಮತ್ತೊಮ್ಮೆ ನಾವು ಜ್ಞಾಪಕ ಮಾಡಿಕೊಳ್ಬೇಕು, ಮೋದಿಜಿಯವರು ಎಷ್ಟು ಒಳ್ಳೆ ಮನುಷ್ಯ, 2014 ಈ ದೇಶ ಯಾವ ಥರ ಇತ್ತು, 2024 ಯಾವ ಥರ ಚೇಂಜ್ ಮಾಡಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ ಒಂದು ಉದಾಹರಣೆ, ಈ ರೋಡ್ ಒಂದು ಉದಾಹರಣೆ, ಇಲ್ಲಿರಿಂದ ಬೆಂಗಳೂರಿಗೆ ಹೋಗುವ ನ್ಯಾಷನಲ್ ಹೈವೇ ರಸ್ತೆ ಒಂದು ಉದಾಹರಣೆ, ಎಲ್ಲ ಕೂಡ ನಾವು ನೋಡಬಹುದು 10 ವರ್ಷದಲ್ಲಿ ಬದಲಾವಣೆ ಇದೆ. ಅದಕ್ಕೆ ಈ ಎಲೆಕ್ಷನ್ ಬಹಳ ವಿಶೇಷ ಎಲೆಕ್ಷನ್, ಇದನ್ನು ವೋಟ್ ಮಾಡ್ತಾ ಇಲ್ಲ ಸರ್, ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಒಂದು ವೋಟ್ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಈ ಥರ ಒಂದು ಮನುಷ್ಯ ನಮ್ಮ ದೇಶದಲ್ಲಿ ಹುಟ್ಟಿ 142 ಕೋಟಿ ಜನ ಇರುವ ಒಂದು ದೇಶದಲ್ಲಿ ಬದಲಾವಣೆ ಕೊಡಬಹುದು, ನಾನು 10 ವರ್ಷದಲ್ಲಿ ಕೊಟ್ಟು ತೋರಿಸ್ತೇನೆ. ಅದು ಮಾತ್ರ ಅಲ್ಲ, ಒಂದು ಸರ್ಕಾರ 76 ಜನ ಇರುವ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸಣ್ಣ 1 ಪೈಸಾ ಕಳ್ಳತನ ಮಾಡಿದ್ದಾರೆ ಅನ್ನೋದು ಆರೋಪ ಇಲ್ಲದೆ ಒಂದು ಮನುಷ್ಯ 10 ವರ್ಷ ಕಾಲ ಒಂದು ಸರ್ಕಾರ ಮಾಡಿದಾನ ಸಾಧಾರಣ ಕೆಲಸ ಇಲ್ಲ. ಅದಕ್ಕೆ ಈ ವಿಶೇಷ ಚುನಾವಣೆ ಇದ್ರೆ ನಾವೆಲ್ಲರೂ ಕೂಡ ಈ ಒಳ್ಳೆ ಮನುಷ್ಯ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ಓಟ್ ಮೂಲಕ ಮಾತ್ರ ಧನ್ಯವಾದ ಹೇಳಲಿಕ್ಕೆ ಆಗ್ತದೆ. ತಮಗೆ ಗೊತ್ತು ಮೋದಿಜಿಯವರಿಗೂ ಎಷ್ಟೋ ದೊಡ್ಡವರು ಗಿಫ್ಟ್ ಕೊಡ್ತಾರೆ, ಗಿಫ್ಟ್ ಮನೆ ತಗೊಂಡು ಹೋಗಲ್ಲ, ಎಲ್ಲ ಗಿಫ್ಟ್ ಕೂಡ 2 ವರ್ಷಕ್ಕೊಮ್ಮೆ ಪಬ್ಲಿಕ್ ಆಕ್ಷನ್ ಮಾಡಿಬಿಡ್ತಾರೆ. ಮೋದಿಜಿಯವ್ರಿಗೆ ಎಷ್ಟೋ ದೊಡ್ಡ ಜನ ಬಂದು ಹೊಗಳ್ತಾರೆ, ಸೂಪರ್ ಅದು ಅವ್ರು ತಗೊಳ್ಳಲ್ಲ. ಮೋದಿಜಿಯವರು ಯಾರು ಕೂಡ ಕಾಲ್ನಲ್ಲಿ ಬೀಳಲಿಕ್ಕೆ ಅಲೋ ಮಾಡಲ್ಲ, ನಾವು ಯಾರು ಕೂಡ ಮೋದಿಜಿ ಕಾಲ್ ನಮಸ್ಕಾರ ಮಾಡಿ ನಮಸ್ತೆ ಸರ್ ಹೇಳಲಿಕ್ಕೆ ಆಗಲ್ಲ. ಎಷ್ಟೋ ಜನ ಮೈಕ್ನಲ್ಲಿ ತಗೊಂಡು ಮೋದಿಜಿ ನೀವು ಸೂಪರ್ ಅದಕ್ಕೂ ಅವ್ರು ಅಲೋ ಮಾಡಲ್ಲ. ಸೊ ಮೋದಿಜಿಯವ್ರಿಗೂ ನಾವು ಧನ್ಯವಾದ ಹೇಳಬೇಕಂದ್ರೆ ನಮ್ಮಲ್ಲಿ ಒಂದೇ ಒಂದು ರಸ್ತೆ ಮಾತ್ರ ಇದೆ, May 7 ರಾಘವೇಂದ್ರ ಅವ್ರಿಗೂ ನಾವು ಓಟ್ ಮಾಡಬೇಕು. ಒಂದೇ ಒಂದು ದಾರಿ, ಒಂದೇ ಒಂದು ರಸ್ತೆ ಮಾತ್ರ ಇದೆ.